ಮದುವೆ ಮನೆಗಳಲ್ಲಿ ಮಾಡುವ ಚಿತ್ರಾನ್ನ ಅಂದರೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಸೊ ಸ್ಪೈಸಿ ಆಗಿರುತ್ತೆ, ಪರಿಮಳದಿಂದ ಕೂಡಿರುತ್ತೆ, ಏನೋ ಒಂದು ರೀತಿ ಸ್ಪೆಷಲ್ ರುಚಿ ಇರುತ್ತೆ. ಇವತ್ತು ನಾನು ಸಬ್ಬಸ್ಗೆ ಸೊಪ್ಪಿನಿಂದ ಮದುವೆ ಮನೆಗಳಲ್ಲಿ ಅಡುಗೆ ಭಟ್ರು ಮಾಡುವಂತಹ ಶೈಲಿಯಲ್ಲಿ ಚಿತ್ರಾನ್ನವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡ್ಕೋತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು, ಸಖತ್ತಾಗಿರುತ್ತೆ. ಉದ್ದಿನಬೇಳೆ, ಕಡಲೆಬೇಳೆ, ಶೇಂಗಾ, ಸಾಸಿವೆ, ಕರಿಬೇವು, ಹಸಿಮೆಣಸಿನಕಾಯಿ, ಅರಿಶಿನ, ಇಂಗು ಇವಿಷ್ಟನ್ನು ಹಾಕಿ ಎಲ್ಲವೂ ಚೆನ್ನಾಗಿ ಕೆಂಪಗಾಗಿ ಹುರಿಯುವವರೆಗೆ ಹುರಿಬೇಕು. ನೀವು ಅಲ್ಲೆಲ್ಲ ಚಿತ್ರಾನ್ನ ನೋಡಿದರೆ ಅಲ್ಲಲ್ಲಿ ಅಲ್ಲಲ್ಲಿ ನಿಮಗೆ ಒಂದೊಂದು ಬಟಾಣಿಗಳು ಸಿಗುತ್ತೆ, ಅದು ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ. ಈಗ ಹಸಿ ಬಟಾಣಿಯನ್ನು ಹಾಕ್ಕೊಳ್ತಾ ಇದ್ದೀನಿ, ಅದನ್ನು ಚೆನ್ನಾಗಿ ಹುರಿಬೇಕು. ಅದು ತುಂಬ ಬೇಗ ಬೆಂದೋಗುತ್ತೆ, ಹಸಿ ಬಟಾಣಿ ಎಣ್ಣೆಗೆ ಹಾಕಿದ್ರೆ ತುಂಬ ಬೇಗ ಬೆಂದೋಗುತ್ತೆ. ನಂತರ ಸಣ್ಣಗೆ ಹೆಚ್ಚಿದಂತಹ ಸಬ್ಬಸಿಗೆ ಸೊಪ್ಪು, ಸ್ವಲ್ಪ ಹಸಿ ಶುಂಠಿ, ತುರಿದಂತಹ ಹಸಿ ಶುಂಠಿಯನ್ನು ಹಾಕಿ ಸಬ್ಬಸಿಗೆ ಸೊಪ್ಪು ಬೇಯುವವರೆಗೂ ಸ್ವಲ್ಪ ಹುರಿಬೇಕು. ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲೂ ಕೂಡ ಇದೇ ರೀತಿಯಲ್ಲಿ ಮಾಡ್ತಾರೆ. ದೇವಸ್ಥಾನದ ಚಿತ್ರಾನ್ನ ಕೂಡ ತುಂಬ ರುಚಿಯಾಗಿರುತ್ತೆ, ನೀವು ತಿಂದಿರ್ಬೋದು. ದೇವರ ಪ್ರಸಾದ ಯಾವಾಗಲೂ ತುಂಬ ರುಚಿಯಾಗೇ ಇರುತ್ತೆ. ಈಗ ಚೆನ್ನಾಗಿ ಹುರಿದ ಮೇಲೆ ಉದುರುದುರಾಗಿ ಮಾಡಿದಂತಹ ಅನ್ನವನ್ನು ಹಾಕೋಬೇಕು. ಮೇಲಿನಿಂದ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಲಿಂಬೆಹಣ್ಣು, ನಾನು ಒಂದು ಇಡೀ ಲಿಂಬೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಲಿಂಬೆಹಣ್ಣನ್ನು ಹಾಕಿ ಚೆನ್ನಾಗಿ ಎಲ್ಲವೂ ಮಿಕ್ಸ್ ಆಗುವವರೆಗೆ ಅದನ್ನು ಹೊಂದಿಸಬೇಕು. ಉಪ್ಪು ಮತ್ತು ಖಾರ ಹುಳಿ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಆದರೆ ಚಿತ್ರಾನ್ನದಲ್ಲಿ ಸ್ವಲ್ಪ ಲಿಂಬೆಹಣ್ಣು ಮುಂದೆ ಇರುತ್ತೆ, ಸ್ವಲ್ಪ ಖಾರ ಮುಂದೆ ಇರುತ್ತೆ, ಆಗಲೇ ಚಿತ್ರಾನ್ನಕ್ಕೆ ಒಂದು ರುಚಿ ಅಂತ ಬರೋದು. ಇಲ್ಲೆಲ್ಲ ಚಿತ್ರಾನ್ನವನ್ನು ಕಾಯಿ ಚಟ್ನಿ ಜೊತೆಗೆ, ಹಸಿ ಕಾಯಿಯಿಂದ ಮಾಡಿರುವಂತಹ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾರೆ. ಆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ, ನೀವು ಆ ಕಾಂಬಿನೇಷನನ್ನು ಟ್ರೈ ಮಾಡಿ. ನೀವು ಚಿತ್ರಾನ್ನವನ್ನು ಮಾಡೇ ಮಾಡಿರ್ತೀರಾ, ನನ್ನ ಶೈಲಿಯಲ್ಲಿ ಒಮ್ಮೆ ನೀವು ಈ ರೀತಿ ಚಿತ್ರಾನ್ನವನ್ನು ಮಾಡ್ಕೊಳ್ಳಿ, ಎಲ್ಲರಿಗೂ ಸಖತ್ತಾಗಿ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಇನ್ನೊಂದು ಸುಲಭವಾದ ರುಚಿಕರವಾದ ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.